ದಾಸಿಮಯ್ಯಗಳು ಅರಿವಿನ ಅನುಭವದ ಸಾಕಾರ ಮೂರ್ತಿಗಳು. ಅವರ ಬದುಕಿನ ನಿಲುವು ಏನಾಗಿತ್ತು ಅನ್ನುವುದನ್ನು ಅವರ ಅಂತರಂಗದ ಅರಿವಿನ ಪ್ರಜ್ಞೆಯನ್ನು ಚಿಂತನವನ್ನು ಮಾಡಿದ್ದೇವೆ. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆ ಹಾಲೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮವ ಆರಿಗೂ ಕಾಣದಂತಿರಿಸಿದೆ, ನೀ ಬೆರೆಸಿದ ಭೇದಕ್ಕೆ ಆನು ಬೆರಗಾದೆನಯ್ಯ ರಾಮನಾಥ. ಬಹು ಸೊಗಸಾಗಿರುವಂಥ ಚಿಂತನೆ ಇದು. ತನ್ನನ್ನ ತಾನು ಅರಿಯುವಂಥ ಸಾಧನವೇ ನಿಜವಾಗಿರುವಂಥ ಸುಜ್ಞಾನ. ತನ್ನನ್ನ ಮರೆತು ಏನೆಲ್ಲವನ್ನೂ ಅರಿತರೂ ಕೂಡ ಅದು ಅಜ್ಞಾನ ಅಂತಾರೆ ನಮ್ಮ ಶರಣರು. ತನ್ನ ತಾನರಿದಡೆ ತನ್ನರುವೇ ಗುರು, ತನ್ನ ತಾನರಿದಡೆ ತನ್ನರುವೇ ಗುರು. ಆ ಅರಿದ ನಿಶ್ಚಯವೇ ಲಿಂಗ, ಆ ಅರಿದ ನಿಶ್ಚಯವೇ ಲಿಂಗ. ಆ ಅರುಹಿನ ನಿಶ್ಚಯ ನಿಷ್ಪತ್ತಿಯೇ ಜಂಗಮ. ಇಂತೀ ತ್ರಿವಿಧವು ಒಂದಾದಡೆ ಕಾಮೇಶ್ವರ ಲಿಂಗವು ತಾನೆ, ಇಂತು ಪ್ರಮಥರ ಸಚ್ಚಿದಾನಂದ ಲೀಲೆಯ ಅರಿದಾನಂದಿಸ ಸಂಗನ ಬಸವೇಶ್ವರ. ನೀವು ಕೇಳದೇ ಇರುವಂಥ ವಚನ ಇದು. ಆ ಪುಣ್ಯಾತ್ಮ ನಾಲ್ಕೇ ವಚನಗಳನ್ನು ರಚನೆ ಮಾಡಿದರು. ಆ ಶರಣರ ಹೆಸರು ಜಗಳಗಂಟ ಕಾಮಣ್ಣ. ಹೆಸರ ಎಷ್ಟು ಚಂದದ ನೋಡ್ರಿ. ಜಗಳಗಂಟ ಅಂದ್ರೆ ನಮಗೆಲ್ಲ ಗೊತ್ತಾಗ್ತದೆ, ನಾವು ಜಗಳ ಮಾಡೋದೇ ಬೇರೆ. ನಮ್ಮ ಜಗಳಗಳೆಲ್ಲ ಸ್ವಾರ್ಥಕ್ಕಾಗಿ, ಲಾಲಸೆಗಾಗಿ, ಆಶಾವಾದಕ್ಕಾಗಿ, ನಮ್ಮದೇ ಆಗಿರುವಂಥ ಬಯಕೆಗಳ ಇಚ್ಛೆಗಾಗಿ ನಾವೆಲ್ಲ ಜಗತ್ತಿನೊಳಗೆ ಜಗಳವನ್ನು ಮಾಡ್ತೇವೆ, ಜಗಳಗಂಟ್ರು ಅನಿಸ್ಕೊಳ್ತೇವೆ. ಆದರೆ ಈ ಪುಣ್ಯಾತ್ಮರು ಪಡೆದುಕೊಂಡಿರುವಂಥ ಈ ಹೆಸರೇ ಬಹಳ ಅದ್ಭುತ. ಜಗಳಗಂಟ ಕಾಮಯ್ಯ, ಯಾತಕ್ಕಾಗಿ ಇವರ ಜಗಳ? ತತ್ವಕ್ಕಾಗಿ, ಸತ್ಯಕ್ಕಾಗಿ, ವಿಚಾರಕ್ಕಾಗಿ, ಅನುಭವಕ್ಕಾಗಿ, ಸತ್ಯವನ್ನು ಸಾಧಿಸುವಲ್ಲಿ ವಾದಕ್ಕೆ ಪ್ರತಿವಾದ ಮಾಡಿ ಆ ಸತ್ಯವನ್ನು ನಿಜದರ್ಶನ ಮಾಡಿಸುವ ಸಲುವಾಗಿ ಒಂದು ಅರ್ಥದೊಳಗೆ ಜಗಳಗಂಟನಾಗಿನೇ ಕಾಣ್ತಿದ್ದ ಪುಣ್ಯಾತ್ಮ. ಬಲ್ಲವರು ಹೇಳ್ತಾರಲ್ಲ, ವಾದೇ ವಾದೇ ಜಾಯತೆ ತತ್ವ ಬೋಧ. ಏನೆಲ್ಲ ವಾದ ಮಾಡಿದರೂ ಕೂಡ ಅಲ್ಲಿ ತತ್ವದ ಬೋಧೆ, ಅಲ್ಲಿ ನಿಜದರಿವಿನ ಪ್ರಜ್ಞೆ ಜಾಗೃತವಾಗ್ತದೆ. ಅಂತ ಅಪರೂಪದ ವಿಚಾರವನ್ನು ಈ ಶರಣರೇನು ಅಪ್ಪಣೆ ಕೊಡ್ತಾರಲ್ಲ, ಈ ವಚನದ ಅನುಭವದಂತೆ ದಾಸಿಮಯ್ಯಗಳ ಬದುಕಿತ್ತು. ತನ್ನರಿವೇ ಗುರುವಾಗಿ ಅಂತರಂಗದ ಆತ್ಮದ ನಿಜವಾದ ಪ್ರಜ್ಞೆಯನ್ನ ಲಿಂಗಾಂಗ ಸಾಮರಸ್ಯದ ಯೋಗವಾಗಿ ದಾಸಿಮಯ್ಯಗಳು ಅದನ್ನು ಆನಂದವಾಗಿ ಬಳಸಿಕೊಳ್ಳುವುದರ ಜೊತೆಗೆ ನೇಗಿಯ ಕಾಯಕವನ್ನು ಮಾಡ್ತಾ ಹೆತ್ತ ತಂದೆ ತಾಯಿಗಳನ್ನು ಅತ್ಯಂತ ಕಕ್ಕುಲತೆಯ ಪ್ರೀತಿಯಿಂದ ಕಾಣ್ತಾ ಸೇವಾ ಮಾಡ್ತಾ ವಯೋಧರ್ಮಕ್ಕೆ ಅನುಗುಣವಾಗಿ ಅಪರೂಪವಾಗಿರುವಂಥ ಆದರ್ಶದ ವ್ಯಕ್ತಿಯಾಗಿ ದಾಸಮಯ್ಯಗಳು
ಮುದನೂರಿನ ಪುಣ್ಯ ಗ್ರಾಮದಲ್ಲಿ ಬದುಕನ್ನು ಕಳೀತಾ ಇರುವಾಗ ನೋಡಿ, ನಿನ್ನೆ ನಾನು ಹೇಳಿದೆ ಅಂತರಂಗದ ಅರಿವಿನ ಜಾಗೃತಿ ಅದು ರಾಮನಾಥನ ಅಪ್ಪಣೆ. ನೀನು ಶುದ್ಧ ಗೃಹಸ್ಥನಾಗಿ ಸಂಸಾರದಿಂದ ಸದ್ಗತಿ ಈ ಅರಿವಿನ ಪ್ರಜ್ಞೆಯನ್ನ ಜಗದ ಜನತೆಗೆ ಅರುಹಬೇಕು, ಹಾಗಾಗಿ ನೀನು ಗೃಹಸ್ಥನಾಗಬೇಕು ಅನ್ನುವಂಥ ಅಪ್ಪಣೆ. ಅದನ್ನು ಒಪ್ಪಿರುವಂಥ ದಾಸಿಮಯ್ಯಗಳು, ಅಲ್ಲಮ ಪ್ರಭುಗಳು ಹೇಳುವಂತೆ ಅರಿವೇ ಗುರು, ಅಂತರಂಗದ ನಿಜವಾದ ಅರಿವೇ ಅದು ಗುರು. ಅದನ್ನು ಸಾಧಿಸಿದ ದಾಸಮಯ್ಯ, ಎಲ್ಲ ಎಲ್ಲವನರಿದು ಫಲವೇನಯ್ಯ ತನ್ನ ತಾನರಿಯದನ್ನಕ್ಕರ, ಅಕ್ಕನ ಅನುಭಾವದಂತೆ ದೇಶವನ್ನು ಸುತ್ತಿ ಕೋಶವನ್ನು ಓದಿ ಒಬ್ಬ ಅಪರೂಪದ ಅನುಭಾವಿಯಾಗಿ ದೇಶಿಕನಾಗಿ ಲೌಕಿಕ ಮತ್ತು ಪಾರಮಾರ್ಥ ಎರಡನ್ನೂ ಕೂಡ ಅನುಭವಿಸಿ ಆ ಬದುಕನ್ನು ಉಜ್ವಲಗೊಳಿಸಿಕೊಳ್ಳಬೇಕು ಅನ್ನುವಂಥ ಸಾಧನೆಯತ್ತ ದಾಸಿಮಯ್ಯ ಮುಖ ಮಾಡಿದ. ಅದಕ್ಕಾಗಿನೇ ಇರಬೇಕು ವೇದಾಂತ ಶಾಸ್ತ್ರದೊಳಗೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಮಾತನ್ನು ಹೇಳ್ತಾರೆ, ಈ ಜಗತ್ತಿನೊಳಗೆ ಯಾವಾತ ಜಾಣ ಅಂದರೆ ಜಾಣನು ಲೌಕಿಕ ಪಾರಮಾರ್ಥಗಳೆರಡನು ಮಾಡದೆ ನಡೆಸುವನು ಎಂತು. ಭಾಳ ಚಂದ ಹೇಳ್ತಾರ ಅವರು. ಪ್ರಾಕೃತಿಕವಾಗಿರುವಂಥ ಸತ್ಯವನ್ನ ಅದನ್ನು ವಿಕೃತಗೊಳಿಸಿಕೊಳ್ಳದಂತೆ ಪ್ರಕೃತಿಗೆ ಒಂದು ನಿಜವಾದ ಸಂಸ್ಕಾರವನ್ನು ಕೊಟ್ಟು ಅದನ್ನು ಸಂಸ್ಕೃತಿಯಾಗಿ ಬಳಸಿಕೊಂಡು ಬಾಳುವಂಥ ಅಪರೂಪದ ಧರ್ಮವನ್ನು ಕೊಟ್ಟವರು 12ನೇ ಶತಮಾನದ ಶರಣರು. ಅವರಲ್ಲಿ ವಂಚಕ ಮನಸ್ಸಿಲ್ಲ, ಅವರು ಬಿಚ್ಚು ಮನಸ್ಸಿನ ಮಹಾನುಭಾವರು, ಅವರು ಸ್ವಚ್ಛತೆಯ ಜೀವನವನ್ನು ಕಳೆದವರು, ಅಷ್ಟೇ ಎಚ್ಚರಿಕೆಯ ಜವಾಬ್ದಾರಿಯ ಬದುಕನ್ನು ಕಳೆದವರು ಶರಣರು. ಪ್ರಾಕೃತಿಕ ಸತ್ಯವನ್ನು ಬಹಳ ಸಹಜವಾಗಿ ಒಪ್ಪಿಕೊಂಡ್ರು. ನಿನ್ನೆ ಒಂದು ಮಾತು ಹೇಳಿದೆ ನಾನು, ಅನ್ನವನ್ನು ದೇವರು ಅನ್ನೋರು ಬಹಳ ಜನ ಇದ್ದಾರೆ, ಆದರೆ ನಮ್ಮ ಶರಣರ ಅಪರೂಪವಾಗಿರುವಂಥ ಅರಿವು ಯಾಕೆ ಈ ಜಗತ್ತಿನೊಳಗೆ ಬಹಳ ವಿಶೇಷವಾಗಿ ನಮಗೆ ಕಾಣುತ್ತದೆ ಅಂದರೆ, ಅವರು ಎಲ್ಲದನ್ನೂ ಕೂಡ ಬಹಳ ಪ್ರಾಕ್ಟಿಕಲ್ ಆಗಿ ಚಿಂತನೆ ಮಾಡಿದರು. ಅನ್ನ ದೇವರು ಅನ್ನೋದಕ್ಕಿಂತ ಅಪ್ಪ ಅವರು ಹೇಳ್ತಾರಲ್ಲ ಏನು, ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ, ಎನರ್ಜಿ ಶಕ್ತಿ, ಅನ್ನ ಚೈತನ್ಯವನ್ನು ನೀಡುತ್ತದೆ. ಕಾರಣ ಮೂರು ಘಟಕಗಳಿಂದ ನಿರ್ಮಾಣವಾಗಿರುವಂತ ಶರೀರ ಇದು, ಕಣ್ಣಿಗೆ ಕಾಣುವಂಥ ಫಿಸಿಕಲ್ ಬಾಡಿ ಸ್ಥೂಲ ಶರೀರ, ಇದರೊಳಗೊಂದು ಮನಸ್ಸು ಒಂದು ಆತ್ಮ, ಅದನ್ನ ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತ ಗುರುತಿಸ್ತೇವೆ. ನೋಡಿ, ಹಾಗಾಗಿ ನಮ್ಮ ಶರಣರು ಪ್ರಾಕೃತಿಕ ಸತ್ಯವನ್ನು ಎಷ್ಟು ಸಹಜವಾಗಿ ಒಪ್ಪಿಕೊಂಡ್ರು ಅಂದರೆ, ತನುವಿಗೆ ಅನ್ನ, ಇದಕ್ಕೆ ಅನ್ನವನ್ನು ಕೊಡಲೇಬೇಕು. ಸ್ವತಃ ದಾಸಿಮಯ್ಯನವರೇ ಹೇಳ್ತಾರೆ, ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ, ನೀನು ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ, ದೇವರಿಗೆ ಚಾಲೆಂಜ್ ಮಾಡಿದರು. ಎಂಥ ಸಹಜವಾದ ಸತ್ಯಗಳಿವು. ಒಡಲು ಅನ್ನೋದಿದೆ ಅಂದ ಮೇಲೆ ಅದು ಹಸಿತದೆ, ಆ ಒಡಲಿಗೊಂದಿಷ್ಟು ಅನ್ನವನ್ನು ನಾವು ಹಾಕಲೇಬೇಕು. ಇದು ಪ್ರಾಕೃತಿಕ ಸತ್ಯ. ಇದು ಉಡತಡಿಯನ್ನು ತೊರೆದು ಕೌಶಿಕನ ಬಂಧನದಿಂದ ಹೊರಬಿದ್ದು ಹುಟ್ಟಿರುವ ಅರುವೆಯನ್ನು ಕೂಡ ಬೀಸಾಡಿ ಬತ್ತಲೆಯಾಗಿ ಕೇಶರಾಸಿಯನ್ನೇ ದಿವ್ಯಾಂಬರವಾಗಿ ಹೊದ್ದು ಕಲ್ಯಾಣದತ್ತ ಸಾಗುವಂತ ಅಕ್ಕಳಿಗೆ
ಅವ್ವ ಕೇಳಿದಾಗ ಹಸಿವಾದ್ರೆ ಏನ್ ಮಾಡ್ತೀಯ ಅಂದ್ರೆ ನನಗೆ ಹಸು ಆಗೋದಿಲ್ಲ ಅಂತ ಹೇಳಬಹುದಿತ್ತು, ಹಂಗೆ ಹೇಳಿಲ್ಲ ನಮ್ಮ ಶರಣರು. ಹಸಿವಾದಡೆ ಭಿಕ್ಷಾನ್ನಗಳುಂಟು ಅಂತಾಳೆ ತಾಯಿ. ಹಸಿವಾಯಿತು ಅಂದ್ರೆ ನಾಲ್ಕು ಮನೆಗಳ ಭಿಕ್ಷೆ ಬೇಡ್ತೀನಿ, ಆ ಹಸಿದ ಒಡಲನ್ನು ತುಂಬಿಸ್ತೀನಿ ಅನ್ನುವಂತ ಪ್ರಾಕೃತಿಕ ಸತ್ಯವನ್ನು ಹೇಳ್ತಾಳೆ ನೋಡಿ. ಹಾಗಾಗಿ ನಿರಾಕಾರ ಸತ್ಯನಾಗಿರುವಂತ ಸೃಷ್ಟಿಕರ್ತನಿಗೆ ದಾಸಿಮಯ್ಯನವರಂತಾರೆ, ನೀನು ನಮ್ಮ ಹಾಗೆ ಒಂದೊಮ್ಮೆ ಒಡಲುಗೊಂಡು ಮಾನವ ಶರೀರಿಯಾಗಿ ಒಂದಿಷ್ಟು ಜಗತ್ತಿಗೆ ಬಾ, ಹೊಟ್ಟಿ ಕಟ್ಟಿಕೊಂಡು ಬಂದವ್ರ ಕಷ್ಟ ಏನು ಅನ್ನೋದು ನಿನಗೆ ಗೊತ್ತಾಗ್ತದೆ ನೋಡಿ. ಎಷ್ಟು ಸಹಜವಾದ ಸತ್ಯಗಳಿವೆಲ್ಲ, ಅದನ್ನ ಪ್ರಸಾದವಾಗಿ ಹಸಾದವಾಗಿ ಸಂಸ್ಕೃತಿಯಾಗಿ ಬಳಸಿಕೊಂಡವರು ನಮ್ಮ ಶರಣರು, ಅದನ್ನು ವಿಕೃತಿಯಾಗಿ ಬಳಸಿಕೊಳ್ಳಿಲ್ಲ ನೋಡಿ. ಈ ಅರ್ಥದಲ್ಲಿ ದಾಸಿಮಯ್ಯನವರು ಗೃಹಸ್ಥ ಜೀವನವನ್ನು ಸ್ವೀಕಾರ ಮಾಡಬೇಕು. ಒಂದು ಅಪರೂಪದ ಮಾತನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕು, ಶರಣು ಕೊಟ್ಟಿರುವಂತ ಧರ್ಮ ಅದು ಶುದ್ಧ ಗೃಹಸ್ಥ ಧರ್ಮ, ಅದು ಅರಿವಿನ ದಾಂಪತ್ಯದ ಧರ್ಮ, ಅದು ಭೋಗವನ್ನು ಯೋಗವನ್ನಾಗಿ ಮಾಡಿಕೊಂಡು ಶಿವಯೋಗದ ನಿಲುವಿಗೆ ಸಾಗುವ ಧರ್ಮ. ಅದಕ್ಕಾಗಿನೇ ಇರಬೇಕು. ಅಲ್ಲಮ ಪ್ರಭುಗಳು ಅನುಭವ ಮಂಟಪದೊಳಗ ಬಸವಣ್ಣನವರನ್ನ ಪ್ರಶ್ನೆ ಮಾಡಿದಾಗ, ಅಪ್ಪ ಇಲ್ಲೆಲ್ಲ ಇರುವಂತ ಶರಣರೆಲ್ಲ ದಾಂಪತ್ಯ ಧರ್ಮವನ್ನು ಸ್ವೀಕಾರಿ ಮಾಡಿ ಬಂದವರೇ ಇದ್ದಾರೆ, ಇವರು ಯಾತಕ್ಕಾಗಿ ಮದುವೆಯಾಗಿದ್ದಾರೆ, ಯಾತಕ್ಕಾಗಿ ದಾಂಪತ್ಯ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಮ ಪ್ರಭುಗಳು ಪ್ರಶ್ನೆ ಮಾಡಿದಾಗ ಎಷ್ಟು ಸೊಗಸಾದ ಉತ್ತರವನ್ನು ಕೊಟ್ಟಿದ್ದಾರೆ ಬಸವಣ್ಣನವರು. ಹುಳಿಬಿಡಿದು ಘೃತವ ಕಾಣುವಂತೆ ಅಕ್ಷರವಿಡಿದು ವಿದ್ಯೆಯ ನರಿವಂತೆ, ಹುಳಿಬಿಡಿದು ಘೃತವ ಕಾಣುವಂತೆ ಅಕ್ಷರವಿಡಿದು ವಿದ್ಯೆಯ ನರಿವಂತೆ, ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ, ಅನ್ನವ ಭೋಗಿಸಿ ಚೈತನ್ಯವ ಕೊಂಬಂತೆ, ಕೂಡಲ ಸಂಗನ ಶರಣರು ಸತಿ ಪಿಡಿದು ನಿರ್ವಾಣ ಸತಿಯ ಕಾಣ್ವರು ಕಾಣಾ ಪ್ರಭುವೆ. ಎಂತ ಸೊಗಸಾದ ಉತ್ತರ! ಸತಿಪತಿ ಭಾವದ ದಾಂಪತ್ಯದ ಬದುಕಿದ್ರೂ ಕೂಡ ಅದು ಕೊನೆಗೊಂದು ದಿನ ಬಯಲು ಸಿದ್ಧಾಂತವನ್ನು ಒಪ್ಪಿ ಬಯಲಾಗುವಂತ ಆದರ್ಶಕ್ಕಾಗಿ ಅವರೆಲ್ಲ ದಾಂಪತ್ಯ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ. ಕೇವಲ ಭೋಗಕ್ಕಾಗಿ ಅಲ್ಲ, ಭೋಗ ಉಪಯೋಗವಾಗಿ ಬದುಕಿನ ಯೋಗವಾಗಿ ಶಿವಯೋಗವಾಗಿ ಅದು ನಿಜವಾದ ಲಿಂಗಲೀಲಾ ವಿಲಾಸವಾಗಿ ಬಯಲಾಗುವ ಸಲುವಾಗಿನೇ ಅವರೆಲ್ಲ ಗೃಹಸ್ಥರು. ಎಂಥ ಅದ್ಭುತ ಇದು! ಈ ವಿಚಾರವನ್ನ ದಾಸಮಯ್ಯ ತನ್ನ ಭಾವನಾತ್ಮಕವಾಗಿರುವಂತ ಅರಿವಿನಲ್ಲಿ ಅದನ್ನು ತಂದುಕೊಂಡು ಅದು ರಾಮನಾಥನ ಪ್ರಸಾದ ಅನ್ನುವಂತ ರೀತಿಯೊಳಗ ಜಾಣನು ಲೌಕಿಕ ಪಾರಮಾರ್ಥಗಳೆರಡನೂ ಮಾಡದೆ ನಡೆಸುವನು ಎಂತು. ಉತ್ತರ ಭಾರತದ ಸೂಫಿ ಸಂತರಾಗಿರುವಂತ ಕಬೀರದಾಸರು ಬಹಳ ಸೊಗಸಾದ ಒಂದು ಪ್ರಶ್ನೆ ಮಾಡ್ತಾರೆ, ಜಿಂದಗಿ ಮೇ ಅಕಲ್ ಮಂದ್ ಕೌನ್ ಹೈ. ಈ ಜಗತ್ತಿನೊಳಗೆ ಅಕಲ್ ಮಂದ್ ಅಂದ್ರೆ ಜಾಣ, ಯಾರು ಜಾಣರು ಅನ್ನುವಂತ ಪ್ರಶ್ನೆಯನ್ನು ಮಾಡಿ ಕಬೀರದಾಸರು ಹೇಳ್ತಾರೆ, ಜಿಂದಗಿ ಮೇ ವಹಿ ಅಕಲ್ ಮಂದ್ ಹೈ ಜೋ ಜಿಂದಗಿ ಅವ್ರ ಬಂದಗಿ ದೋನೋ ಚಲಾವೆ. ಚಂದ ಹೇಳ, ಅವನೇ ಜಾಣ. ಯಾರು? ಲೌಕಿಕ ಮತ್ತು ಪಾರಮಾರ್ಥ.
ಜಿಂದಗಿ ಅವ್ರ ಬಂದಗಿ ದೋನೋ ಚಲಾವೆ. ಇದನ್ನೆಲ್ಲ ಮಹಾನುಭಾವರು ಸಹಜವಾಗಿ ಒಪ್ಪಿ ಬದುಕಿರುವಂಥದ್ದನ್ನ ನಾವು ನೋಡ್ತೇವೆ, ಕಾಣ್ತೇವೆ. ದಾಸಮಯ್ಯ ಆ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ಹೆತ್ತ ತಂದೆ ತಾಯಿಗಳಾಗಿರುವಂತ ರಾಮಯ್ಯ ಶಂಕರಮ್ಮ ಮಾತಾಪಿತೃಗಳ ಪಾದಕ್ಕೆ ಶರಣುಗಳನ್ನು ಸಲ್ಲಿಸಿ ರಾಮನಾಥನ ಒಪ್ಪಿಗೆಯನ್ನು ಪಡ್ಕೊಂಡು ಮುದನೂರನ್ನು ಬಿಟ್ಟು ದಾಸಮಯ್ಯ ಕನ್ಯಾರ್ಥಿಯಾಗಿ ಹೊರಟ. ತನ್ನ ಬದುಕಿಗೆ ಬಾಳನ್ನು ಕೊಡುವಂತ, ತನ್ನ ಅರಿವಿನ ಜೀವನಕ್ಕೆ ಹೊಂದಾಣಿಕೆಯಾಗುವಂತ ಅಪರೂಪದ ಕನ್ನೆಯನ್ನು ಪರಿಶೋಧಿಸಿ ಸಾಂಸಾರಿಕ ಜೀವನವನ್ನು ಸಾಗಿಸುವ ಸಲುವಾಗಿ ಕನ್ಯಾರ್ಥಿಯಾಗಿ ಹೊರಟ ದಾಸಮಯ್ಯ. ವಿಶೇಷ ಅಂದರೆ ಬಹುಶಃ ಆತನಂತೆ ಕನ್ಯಾರ್ಥಿಯಾಗಿ ಹೊರಟವರು ಯಾರೂ ಕೂಡ ಸಿಗಲಿಕ್ಕಿಲ್ಲ. ಕನ್ಯಾ ನೋಡ್ಲಿಕ್ಕೆ ಹೋಗಬೇಕು ಅಂದ್ರೆ ನಿಮಗೆಲ್ಲ ಗೊತ್ತದ, ಆಧುನಿಕ ಜಗತ್ತಿನೊಳಗೆ ನೀವು ಹೆಂಗೆಂಗೆ ಹೋಗ್ತೀರಿ, ಏನೇನು ಮಾಡ್ತೀರಿ, ಏನೇನು ಬೇಡ್ತೀರಿ, ಏನೇನು ಕಾಡ್ತೀರಿ, ಗೊತ್ತಿರುವಂಥ ಸತ್ಯವೇ. ನೋಡಿ, ಕನ್ಯಾರ್ಥಿಯಾಗಿ ಹೊರಟ ಹೋಗುವಾಗ ಹಾಗೆ ಹೋಗಲಿಲ್ಲ, ಒಂದು ನಾಲ್ಕೆಂಟು ಕಬ್ಬು ಗೊತ್ತಲ್ಲ ಕಬ್ಬು, ಆ ಕಬ್ಬಿನ ತುಂಡುಗಳನ್ನು ಗಣಕಿಗಳನ್ನು ಅದರ ಜೊತೆಗೆ ಒಂದು ವಸ್ತ್ರದಲ್ಲಿ ಒಂದಿಷ್ಟು ಅಕ್ಕಿಯನ್ನು ಗಂಟು ಕಟ್ಟಿಕೊಂಡು ತೆಗೆದುಕೊಂಡು ಹೊರಟ. ಎಲ್ಲೆಲ್ಲಿ ಕನ್ಯಾ ನೋಡ್ತಿದ್ದ, ಕನ್ಯೆ ನೋಡಿದ ಮೇಲೆ ತನ್ನ ವಿಚಾರವನ್ನ ಕನ್ಯಾದಾತರ ಮುಂದೆ ಇಡ್ತಿದ್ದ, ಹೇಳ್ತಿದ್ದ, ನೋಡಿ ನಿಮ್ಮ ಮಗಳನ್ನ ನಾನು ಕೈ ಹಿಡಿಬೇಕು ಅಂದ್ರೆ ಈ ಕಬ್ಬಿನ ತುಂಡುಗಳನ್ನು ಬಳಸ್ಕೊಂಡು ಈ ಅಕ್ಕಿಯನ್ನು ಬಳಸ್ಕೊಂಡು ನೀರಿಲ್ಲದಂತೆ ಇದನ್ನ ಅಕ್ಕಿಯ ಪಾಯಸವಾಗಿ ಹುಗ್ಗಿಯಾಗಿ ಮಾಡಿದರೆ ನಾನು ಅವಳನ್ನು ಕೈ ಹಿಡಿದು ಬಾಳ್ಕೊಡ್ತೇನೆ. ಯಾರಿಂದ ಸಾಧ್ಯ? ನೀರು ಬಳಸಬಾರದು, ಬೇರೆ ಕಟ್ಟಿಗೆಯನ್ನು ಬಳಸಬಾರದು, ಇವೆರಡನ್ನೇ ಬಳಸಿ ಪಾಯಸ ತಯಾರು ಮಾಡೋದಂದ್ರೆ ಅವರೆಲ್ಲ ಕನ್ಯಾ ತೋರಿಸಿದವ್ರು ಹಿಂಗಂತಿದ್ರು, ನಿನಗೇನು ತೆಲಿಗಿಲಿ ಕೆಟ್ಟದೇನೋ ಮಾರಾಯ, ನಿನಗೆ ಯಾರು ಕನ್ಯಾ ಕೊಡ್ತಾರೆ ನಡಿ ಅಂತಿದ್ರು ಅವ್ರು. ಹಾ ನೋಡಿ, ಹೀಗೆ ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲ ಕಡೆ ನಿರಾಶೆಯ ಉತ್ತರವೇ. ಕೊನೆಗೆ ಸುತ್ತುತ್ತಾ 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 ನಮ್ಮ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಅನ್ನುವಂಥ ಒಂದು ಗ್ರಾಮ ಇವತ್ತಿಗೂ ಅದ. ನೋಡಿ ಎಲ್ಲಿಯ ಸಂಬಂಧ ಅದು, ಎಲ್ಲಿಯ ಅನುಬಂಧ ಅದು. ಅಲ್ಲಿ ಮಲ್ಲಿನಾಥ ಮಹಾದೇವಿ ಅನ್ನುವಂಥ ದಂಪತಿಗಳು, ಆ ದಂಪತಿಗಳಿಗೆ ಏಕೈಕ ಪುತ್ರಿ ಅವಳೇ ದುಗ್ಗಳ. ಅವರ ಮನೆಯನ್ನು ಪ್ರವೇಶ ಮಾಡಿದ, ಅಗ್ಗಳರ ಚಲುವೆ ದುಗ್ಗಳೆ, ಬಹಳ ಸುರದ್ರೂಪಿಯಾಗಿರುವಂತ ಚಲುವೆ, ಹಣೆ ತುಂಬ ಶ್ರೀ ವಿಭೂತಿ, ಅಪರೂಪವಾಗಿರುವಂತ ಆಧ್ಯಾತ್ಮದ ಕಳೆ, ಅನುರೂಪಳಾಗಿರುವಂತ ದುಗ್ಗಳೆಯನ್ನ ನೋಡಿ ದಾಸಮಯ್ಯ ಮನದಲ್ಲಿ ಒಪ್ಪಿ ತನ್ನ ನೇಮವನ್ನು ಪಾಲಿಸುವಂತ ಹೆಣ್ಣನ್ನು ಕೈ ಹಿಡಿಬೇಕಲ್ಲ, ಹಾಗಾಗಿ ಆ ವಿಚಾರವನ್ನ ಹೆತ್ತವರ ಮುಂದೆ ಇಟ್ಟ. ಮಲ್ಲಿನಾಥ ಮಹಾದೇವಿಯರು ದಾಸಿಮಯ್ಯನ ಮಾತನ್ನು ಕೇಳಿದರು, ನೀರು ಬಳಸದಂತೆ ಕಟ್ಟಿಗೆ ಬಳಸದಂತೆ
ಕಬ್ಬಿನ ತುಂಡುಗಳನ್ನ ಅಕ್ಕಿಯನ್ನ ಬಳಸಿ ಪಾಯಸವನ್ನ ಮಾಡಿ ಅದನ್ನ ಎಡೆ ಮಾಡಬೇಕು. ಅಂಥವಳನ್ನ ನಾನು ಕೈ ಹಿಡಿತೇನೆ. ಅವರಂದ್ರು ಇದೇನು ಆಗೋ ಮಾತಲ್ಲ, ಆಗೋ ಮಾತಲ್ಲ. ಆವಾಗ ಒಳ ಬಾಗಿಲಲ್ಲಿ ನಿಂತಿರುವಂಥ ದುರ್ಗಳೆ ಅಂತಾಳೆ, ತಂದೆ ತಾಯಿಗೆ ಹೇಳ್ತಾಳೆ, ಆಗಲ್ಲ ಅಂತ ಹೇಳಬೇಡಿ. ಅವರು ಹೇಳುವ ವಿಚಾರವನ್ನ ನಾನು ಒಪ್ಪಿ ಪ್ರಸಾದವನ್ನು ಸಿದ್ಧಗೊಳಿಸ್ತೇನೆ ಅಂದ್ಲು ದುಗ್ಗಳೆ. ಅಪ್ಪ ಅವ ಅಂದ್ರು, ತಂಗಿ ಹೆಂಗ ಸಾಧ್ಯ, ಕಟ್ಟಿಗೆ ಬಳಸಬಾರದು, ನೀರು ಬಳಸಬಾರದು, ಕೇವಲ ಆ ಕಬ್ಬಿನ ತುಂಡುಗಳನ್ನ ಅಕ್ಕಿಯನ್ನ ಬಳಸಿಕೊಂಡು ಪಾಯಸ ಸಿದ್ಧ ಮಾಡಬೇಕಂತೆ ಸಾಧ್ಯವೇ? ನಾನು ಮಾಡ್ತೇನೆ ಅಂದ್ಲು. ಛಲವಂತೆಯಾಗಿರುವಂತ ತತ್ವದ ನಿಜವಾದ ಅರಿವನ್ನ ಮಾಡಿಕೊಂಡಿರುವಂತ ದುಗ್ಗಳ. ಯಾಕೆಂದ್ರೆ ಇವತ್ತು ಆಧುನಿಕ ಜಗತ್ತು, ಎಷ್ಟೋ ಜನ ಇವತ್ತು ಓದಿ ವಿದ್ಯಾವಂತರಾಗಿರುವಂತ ತಾಯಂದಿರಿಗೆ ಸರಿಯಾಗಿ ಅಡಿಗೆ ಮಾಡಲಿಕ್ಕೇನೆ ಬರೋದಿಲ್ಲ. ಹಾಗೂ ಈಗೂ ಓದ್ತಾರೆ, ಗಂಡನ ಮನೆಗೆ ಹೋಗೋ ಮುಂದೆ ಒಬ್ಬ ತಾಯಿ ಒಂದು ಪುಸ್ತಕ ಕೊಟ್ಲಂತೆ. ಅದೇನಾಗಿತ್ತು ಪುಸ್ತಕ ಅಂದರೆ, ಎಲ್ಲ ರೀತಿಯ ಅಡುಗೆಯನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಪಾಕಶಾಸ್ತ್ರ. ಎಲ್ಲ ಮಾರ್ಕೆಟ್ನೊಳಗೆ ಇವತ್ತು ಸಿಗ್ತಾ ನೋಡಿ, ನೀವು ಬೆಂಗಳೂರಿನ ಸಪ್ನ ಬುಕ್ ಸ್ಟಾಲಿಗೆ ಹೋಗಿಬಿಟ್ರೆ ಒಂದು ಸಾವಿರಾರು ಪುಸ್ತಕಗಳು ಬರೀ ಪಾಕಶಾಸ್ತ್ರದವ ಸಿಗ್ತಾವೆ, ಉಳಿದು ಬೇರೆ. ಅದನ್ನು ಬ್ಯಾಗಲ್ಲಿ ಇಟ್ಟರು, ಕಳಿಸಿದ್ರು, ಹೋದ್ಲು. ಪ್ರೀತಿಯ ಗಂಡ ಕೇಳಿದ, ಏನಾದರೂ ಮಾಡ್ತೀಯ? ಓಕೆ ಮಾಡ್ತೀನಿ, ಮೊದಲನೇ ಸಲ ಮಾಡ್ತೀನಿ ಅಂದಮೇಲೆ ಕೇಸರಿ ಬಾತ್ ಮಾಡ್ತೀನಿ ಅಂದ್ಲಾಕೆ. ಸಿರಾ ಪಾಕಶಾಸ್ತ್ರ ತೆಗೆದ್ಲು, ಅದರೊಳಗೆಲ್ಲ ಇತ್ತಲ್ಲ, ಇಷ್ಟು ರವೆ ಬಳಸಬೇಕು, ಇಷ್ಟು ಸಕ್ಕರೆ ಬಳಸಬೇಕು, ಇಷ್ಟು ತುಪ್ಪ ಬಳಸಬೇಕು, ದ್ರಾಕ್ಷಿ ಗೋಡಂಬಿ ಅದು ಹಿಂಗೆ ಮಾಡಬೇಕು. ಎಲ್ಲ ಆ ಪದಾರ್ಥಗಳನ್ನು ತಗೊಂಡ್ಲು, ಪಾತ್ರೆಯೊಳಗೆ ಹಾಕಿದ್ಲು, ಸುಮ್ಮ ಕೂತ್ಕೊಂಡ್ಲು. ಅವನು ಬಂದ, ಏನು ಮಾಡ್ತಾ ಇದ್ದಿ? ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಎಲ್ಲಿ ಮಾಡ್ತಾ ಇದ್ದಿ? ಇದೋ ಇದರೊಳಗೆ ಏನೇನು ಹೇಳಿದ್ದಾರೆ, ಎಲ್ಲ ಹಾಕಿದ್ದೀನಿ, ರವೆ ಹಾಕಿದ್ದೀನಿ, ಸಕ್ಕರೆ ಹಾಕಿದ್ದೀನಿ, ತುಪ್ಪ ಹಾಕಿದ್ದೀನಿ, ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಎಲ್ಲ ಹಾಕಿದ್ದೀನಿ. ಅದೆಂಗಾಗುತ್ತಾ ಅಂದವ. ಯಾಕೆ ಅಂದ್ಲು, ಕೆಳಗೆ ಒಲಿನ ಹಚ್ಚಿಲ್ಲಲ್ಲ, ಇದನ್ನು ಪುಸ್ತಕದಾಗ ಬರೆದಿಲ್ಲಲ್ಲ ಅಂದ್ಲಾಕಿ. ಹಿಂಗೂ ಅಡುಗೆ ಮಾಡೋರು ಅದಾರ. ಇನ್ನೂ ಕೆಲವರಿಗೆ ಕೆಲವು ಫಿಕ್ಸ್ ಆಗಿಬಿಟ್ಟಿರ್ತಾವೆ. ಹುಬ್ಬಳ್ಳಿಯವರು ನಮ್ಮ ಭಾಗಕ್ಕೆ ಕನ್ಯಾ ನೋಡಕ್ಕೆ ಬಂದರು. ನಮ್ಮ ಭಾಗ ಅಂದ್ರೆ ಭಾಳ ವಿಶೇಷ, ನಾವು ಭತ್ತ ಬೆಳೆಯುವ ಜನ. ನೆಲ್ಲಕ್ಕಿ ಅನ್ನ ಅಂದರೆ ಅಲ್ಲೇ ಉಣಬೇಕು ನೀವು ಬಂದು, ಭಾಳ ಅಪರೂಪ, ಭಾಳ ಅಪರೂಪ. ನಮ್ಮ ಕಲಾಬಳಗಕ್ಕೆ ಗೊತ್ತದ, ನಮ್ಮ ಭಾಗಕ್ಕೆ ಬಂದರೆ ಬೇರೆ ಏನೂ ಉಣ್ಣಂಗಿಲ್ಲ, ಅವ್ರು ನೆಲ್ಲಕ್ಕಿ ಅನ್ನನ ಉಣ್ತಾರೆ. ಯಾಕಂದ್ರೆ ಅಷ್ಟು ವಿಶೇಷ ಇರ್ತದೆ ಅಲ್ಲೆಲ್ಲ, ಸೋನಾ ಮಸೂರಿನೇ ಬಹಳ ವಿಶೇಷ. ನಿಮಗೆ ಹೇಳ್ತೀನಿ, ಕನ್ಯಾ ಪಾಸ್ ಆಯಿತು, ಮಾತುಕತೆ ಆಯಿತು. ಮಾವು ಕೇಳಿದ, ತಂಗಿ ಏನೇನು ಅಡುಗೆ ಮಾಡೋಕ್ಕೆ ಬರ್ತದವ್ವ? ಆಕೆ ಅಂದ್ಲು, ಸ್ವಲ್ಪ ಓದಿದ್ಲಲ್ಲ, ಎ ಟು ಝಡ್ ಅಂದ್ಲು ಆಕೆ. ಎ ಟು ಝಡ್ ಅಂದಾಗ ಮಾವಿಗೆ ಭಾಳ ಖುಷಿ ಆಯಿತು. ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ನು ಎಲ್ಲ ಬರ್ತದಂದ್ರೆ ನಾನೇ ಭಾಗ್ಯವಂತ. ಯಾಕಂದ್ರೆ ಮುದುಕಿ ಹೋಗಿ ಆಗಲೇ 4 ವರ್ಷ ಆಗ್ಯದ, ಸೊಸಿ ಕೈಯನ್ನು ಮೆತ್ತಗೆ ಹೊಡ್ಕೋತ ಕುಂಡಿರಬೇಕು ಅಂಥೇಳಿ ಅವ ಬಹಳ ಖುಷಿಯಿಂದ ಒಪ್ಪಿಕೊಂಡು ಮದುವೆ ಮುಗಿಸ್ಕೊಂಡು ಸೊಸಿನ ನಡೆಯಕ್ಕೆ ಕರ್ಕೊಂಡು ಬಂದರು. ಬಂದ್ಲಾಕೆ ಹುಬ್ಬಳ್ಳಿ, ತಂಗಿ ಏನವ ಇವತ್ತು ವಿಶೇಷ? ಮಾವನವ್ರು ನೀವು ಕೂಡ್ರಿ, ನಾ ಮಾಡ್ತೀನಿ ಅಂದ್ಲಾಕೆ. ಚಂದ ಕುಕ್ಕರ್ ಇಟ್ಲು, ಅನ್ನ ಮಾಡಿದ್ಲು. ಅನ್ನ ಮಾಡೋದೇನು ಕಷ್ಟದ ಕೆಲಸ ಅಲ್ಲ, ನಮ್ಮ ಹಿಂದಿನ ತಾಯಿಯಂದ್ರೆ ಭಾಳ ಕಷ್ಟಪಡ್ತಿದ್ವು. ಈಗೇನದ ರೀ, ಕುಕ್ಕರ್ನೊಳಗೆ ಅಕ್ಕಿ ಹಾಕದದ, ಅಕ್ಕಿ ಮ್ಯಾಗ 3 ಬೋಳ್ ನೀರು ಹೆಚ್ಚಿಗೆಟ್ಟು ಮುಚ್ಚಳ ಮುಚ್ಚಿ ಮ್ಯಾಲೆ ಸೀಟಿ ಇಟ್ಟು ಪುಟ್ಟಗೌರಿ ನೋಡ್ಕೋತ ಕುಂಡ್ರದ್ರಾಗ ಇಲ್ಲಿ ಪಟ್ಟ ಅಂತ ಅನ್ನ ಆಗ್ತದೆ, ತಡನೇ ಇಲ್ಲ. ನೋಡಿ, ಪುಟ್ಟಗೌರಿ ಶುರುವಾಗಿ 8 ವರ್ಷ ಆತದು, 4 ವರ್ಷ ಆತೇನು, 5 ವರ್ಷ ಆಯ್ತು, ಇನ್ನೂ ಮುಗದೇ ಇಲ್ಲ.
ನಿರಂತರ. ನೋಡಿ, ನೀವು ಕೂಡ್ರಿ, ಕುಕ್ಕರ್ನಾಗ ಚಂದ ಅನ್ನ ಮಾಡಿದ್ಲು, ಚಲೋ ಸೋನಾ ಮಸೂರಿ, ಘಮ್ 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 ಅಂತ ಅನ್ನ, ಮತ್ತು ಅದರ ಜೊತೆಗೆ ಈ ಕಡಲೆ ಹಿಟ್ಟಿನ ಝುಣುಕ ಅಂತ ಮಾಡ್ತಾರಲ್ಲ, ಚಂದ ಉಳ್ಳಾಗಡ್ಡಿ ಹೆಚ್ಚಿ, ಸಣ್ಣಗೆ ಮೆಣಸಿನಕಾಯಿ ಹೆಚ್ಚಿ, ಕರಿಬೇವ ಜೀರಿಗೆ ಹಾಕಿ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೆ ಉಳಿ ಒಗ್ಗರಣೆ ಕೊಟ್ಟು ಬಿಟ್ರೆ ಅದರ ಮಜಾನೇ ಬೇರೆ. ಹಾಂ, ಇದನ್ನೆಲ್ಲ ತಯಾರು ಮಾಡಿ ಮಾವನವ್ರನ್ನ ಕರೆದ್ಲು. ಮಾವ ಬಹಳ ಖುಷಿಯಿಂದ, ನಾಲ್ಗೆ ಕೆಟ್ಟಂಗಾಗಿತ್ತು ಅವಗೂ, ಮುದುಕಿ ಹೋಗಿ 4 ವರ್ಷ ಆಗಿತ್ತಲ್ಲ, ಅದು ಇದು ಉಂಡು, ನಾಲ್ಗೆ ಕೆಟ್ಟಂಗಾಗಿತ್ತು. ಬಂದ ಡೈನಿಂಗ್ ಟೇಬಲ್ಗೆ ಕುತ್ತ, ತಾಟಿಟ್ಲು, ಬಿಸಿ ಬಿಸಿ ಅನ್ನ ನೀಡಿದ್ಲು, ಅದರ ಮೇಲೆ ಒಂದಿಷ್ಟು ತುಪ್ಪ ಹಾಕಿದ್ಲು, ಈ ಝುಣುಕ ಒಂದಿಷ್ಟು ಮಗ್ಗಲಕ್ಕೆ ನೀಡಿ ಒಂದು ಉಪ್ಪಿನಕಾಯಿ ಹಚ್ಚಿದ್ಲು. ನಿಮಗೆ ಹೇಳ್ತೀನಿ, ಮಾವು ಕಲಸ್ಕೊಂಡು ಉಣ್ಣುವಾಗ ಅಂದ, ಏನು ಅಪರೂಪ, ಏನು ಅಪರೂಪ, ಏನು ಅಪರೂಪ, ನಿಮ್ಗೆ ಹೇಳ್ತೀನಿ. ಆನಂದವಾಗಿ ಊಟ ಮಾಡಿದ, ಯಾವ ಇವತ್ತ ನೋಡಿ ನಾ ತೃಪ್ತಿಯಿಂದ ಊಟ ಮಾಡಿದ್ದು, ಭಾಳ ಖುಷಿ ಆಗ್ತವ ತಂಗಿ, ಭಾಳ ಚಲೋ ಅದ ಕೈ. ಕಳೀತಾವತ್ತೊಂದಿನ, ಮತ್ತು ಮರುದಿನ ಏನವ ಅಂದ, ನೀವು ಕೂಡ್ರಿ ಮಾವನವ್ರ, ಮತ್ತು ಅದ ಅನ್ನ, ಅದ ಝುಣುಕ, ಅದ ತುಪ್ಪ, ಅದ ಉಪ್ಪಿನಕಾಯಿ, ಎರಡು ದಿನಾನೂ ಅದೇ, ಮೂರನೇ ದಿನಾನೂ ಅದೇ, ನಾಲ್ಕನೇ ದಿನಾನೂ ಅದೇ. ಅಲ್ಲ ತಂಗಿ, ಮತ್ತು ನಾ ಕೇಳಿದಾಗ ಎ ಟು ಝಡ್ ಅಂದಿಯಲ್ಲ, ಏನಿದು ವಿಚಿತ್ರ, ಬರೇ ದಿನ ಇದನ್ನ ಮಾಡಕತ್ತಿಯಲ್ಲ ಅಂದಾಗ ಆಕಿ ಅಂದ್ಲಂತ, ಏ ಅಂದ್ರೆ ಅನ್ನ, ಝಡ್ ಅಂದ್ರೆ ಝುಳುಕ, ಇವೆರಡ ಬರ್ತಾವ, ಇನ್ನೊಂದು ಬರಂಗೇ ಇಲ್ಲ, ಇವೆರಡ ನನಗೆ ಬರೋ.